ಕರೋಶಿಯಲ್ಲಿ ನೂತನ ಶ್ರೀ ವಿಠಲ್ ರುಕ್ಮಿಣಿ ದೇವಸ್ಥಾನದ ಉದ್ಘಾಟನೆ ಮಾರ್ಚ್ 27ರಿಂದ 29ರವರೆಗೆ ದೇವಸ್ಥಾನ ಕಮಿಟಿಯಿಂದ ಮಾಹಿತಿ. ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವಿಠಲ್ ರುಕ್ಮಿಣಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಮಾರ್ಚ್ 27ರಿಂದ 29ರವರೆಗೆ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಭಕ್ತರು ಉಪಸ್ಥಿತರಿರುವಂತೆ ದೇವಸ್ಥಾನದ ಸಮಿತಿಯ ಸದಸ್ಯರು ಮನವಿ ಮಾಡಿದ್ದಾರೆ. ಅವರು ಕರೋಶಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಕರೋಶಿ ಗ್ರಾಮದಲ್ಲಿ ಹನುಮಾನ ಮಂದಿರ ಮುಂದೆ ವಿಠಲ ರುಕ್ಮಿಣಿಯ ಮಂದಿರವನ್ನು ಕಟ್ಟಲಾಗಿದ್ದು, ಇದರ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾನ ಇದ್ದು ದಿನಾಂಕ 27/2 ಮುಂಜಾನೆ 8 ಗಂಟೆಗೆ ರುಕ್ಮಿಣಿ ಮಂದಿರದ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ದಿನಾಂಕ ರವಿವಾರ ದಿನಾಂಕ 27/3/2022 ಮುಂಜಾನೆ 8 ಗಂಟೆಗೆ ಸಕಲ ವಾದ್ಯ ಮೇಳದೊಂದಿಗೆ ವಿಠಲ್ ರುಕ್ಮಿಣಿಯ ಮೂರ್ತಿ ಹಾಗೂ ಕಳಶ ಭವ್ಯ ಮೆರವಣಿಗೆ ಸಮಾರಂಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ರವಿವಾರ ಮಾರ್ಚ್ 27ರಂದು ಬೆಳಗ್ಗೆ 8 ಗಂಟೆಗೆ ಸಕಲ ಮಂಗಲ ವಾದ್ಯ ಮತ್ತು ಕುಂಭಮೇಳದೊಂದಿಗೆ ವಿಠಲ್ ರುಕ್ಮಿಣಿ ಕಳಸ ಮತ್ತು ಮೂರ್ತಿಗಳ ಭವ್ಯ ಮೆರವಣಿಗೆ ನಡೆಯಲಿದೆ. ಬೆಳಗ್ಗೆ 10ಕ್ಕೆ ವಾಸ್ತುಶಾಂತಿ ಮತ್ತು ಹೋಮಹವನ ಜರುಗಲಿವೆ. ನಂತರ ದೇವರ ವಿಗ್ರಹಗಳ ಜಲಾಧಿವಾಸ ಮತ್ತು ಧಾನ್ಯಾಧಿವಾಸ ವಿಧಿ ಜರುಗಲಿವೆ. ಸಂಜೆ 4 ಗಂಟೆಗೆ ಪ್ರವಚನ ಹಾಗೂ ಕೀರ್ತನೆ. ಸಂಜೆ 4ಕ್ಕೆ ಹಿಡಕಲ್ನ ಬಸವರಾಜ್ ಮಹಾರಾಜರಿಂದ ಭಜನೆ, ನಂತರ ಕಾಕಡ ಆರತಿ ನಡೆಯಲಿದೆ. ಸೋಮವಾರ ಮಾರ್ಚ್ 28ರಂದು ಬೆಳಗ್ಗೆ 8 ಗಂಟೆಗೆ ಹೋಮಹವನ ಕಾರ್ಯಕ್ರಮ. 10 ಗಂಟೆಗೆ ಪಂಢರಪುರದ ಶ್ರೀ ರಾನೋಜಿ ವಾಸ್ಕರ್ ಮಹಾರಾಜ್ ಹಾಗೂ ನಿಡಸೋಶಿ ಮಠದ ಶ್ರೀ ಪಂಚಮಲಿಂಗೇಶ್ವರ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 4 ಗಂಟೆಗೆ ಪ್ರವಚನ, 7 ಗಂಟೆಗೆ ಕೀರ್ತನ, ಔಚಿತವಾಡಿಯ ಶ್ರೀ ಏಕನಾಥ್ ಉಪ್ಲಾನಿ ಅವರಿಂದ ಭಜನೆ ಮತ್ತು ಜಾಗರಣ. ಬೆಳಗ್ಗೆ 4 ಗಂಟೆಗೆ ಕಾಕಡ ಆರತಿ ನಡೆಯಲಿದೆ. ಮಂಗಳವಾರ ಮಾರ್ಚ್ 29ರಂದು ಮಹಾಪ್ರಸಾದ ಏರ್ಪಡಿಸಲಾಗಿದೆ. ಆದ್ದರಿಂದ ಈ ಸಮಾರಂಭದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸದಾಶಿವ ಜರಳಿ, ಪಾಂಡುರಂಗ್ ಜಾಧವ್, ರಾಮಾಗೋರೆ, ರುದ್ರಪ್ಪ ಕೊಟಗಿ, ಬಸವಂತ್ ಹಳಿಜೋಳೆ, ಶಂಕರ್ ಹಳಿಜೋಳೆ, ಬಸವಂತ್ ಶೇಂಗಾಯಿ, ಸುರೇಶ್ ಕುರುಬರ್, ಶ್ಯಾಮ್ ವರುಟೆ, ಸುರೇಶ್ ಜಾಧವ್, ರೋಹನ್ ಶೆಂಡುರೆ, ರವಿ ಶಿಂದೆ, ಬಸವರಾಜ್ ಮಗ್ದುಂ, ಸುಧಾಕರ್ ಶಿಂದೆ, ಅನ್ನಪ್ಪ ಕುಂಬಾರ್, ಘಟಗೆಪ್ಪ ಮನಗುತ್ತೆ, ಪರಶುರಾಮ್ ಕಾಟ್ಕರ್, ಶಿವ ಬಸವಗೋಳ್, ಸಂದೀಪ್ ಚೌಹಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕರೋಶಿಯಿಂದ KS ಸುಳ್ಕುಡಿ.